मने मुतु मने मने नन मने मने मुतु मने मने नन मने नन ताई ओलिद मने मने नन तंदे बेळद मने मने ताई ओलिद मने मने नन तंदे बेळद मने ನನ್ನ ಗೆಳತಿಯೊಡನೆ ಕೂಡಿ ಮುತ್ತು ಮಾತುಗಳನ್ನು ಆಡಿ ಮಕ್ಕಳ ಆಟಗಳನ್ನು ಹೂಡಿ ನಾನು ನಲಿದ ನನ್ನ ಮನೆ ಮನೆ ನನ್ನ ಮನೆ ಮುತ್ತು ಮನೆ ನನ್ನ ಮನೆ ಮುತ್ತು ಮನೆ ನನ್ನ ಮನೆ ಮುತ್ತು ಮನೆ. ಕುವೆಂಪು ಅವರು ತಾವು ಆಡಿ ಬೆಳೆದು ವಾಸವಿದ್ದಂತಹ ಮನೆಯ ಬಗ್ಗೆ ಬರೆದಿರುವಂತಹ ಒಂದು ಸುಂದರ ಕಾವ್ಯ ಅಂದರೆ ಅದು ನನ್ನ ಮನೆ. ಅದೇ ಹಾಡನ್ನು ಕೇಳ್ತಾ ಈಗ ನಾವು ಅವರ ಮನೆ ಕಡೆಯೇ ಹೊರಟಿದ್ದೀವಿ. ನಮಸ್ಕಾರ ಎಲ್ರಿಗೂ, ನಾನು ಗುರುದತ್. ಸೊ ಇವತ್ತು ನಮ್ಮ ಪಯಣ ಶೃಂಗೇರಿಯಿಂದ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಕಡೆಗೆ ಸಾಗಿದೆ. ಸೊ ಕುಪ್ಪಳ್ಳಿನಲ್ಲಿ ಕುವೆಂಪು ಸರ್ ಇದ್ದಂಥ ಮನೆಯನ್ನು ನೋಡಲಿಕ್ಕೆ ಮತ್ತು ಅವರ ಸಮಾಧಿನ ನೋಡಲಿಕ್ಕೆ ಹೊರಟಿದ್ದೀವಿ. ಸೊ ಆಲ್ಮೋಸ್ಟ್ ಒಂದು 40 ಕಿಲೋಮೀಟ್ರ್ ಆಗುತ್ತೆ ಹರಿಹರಪುರ ಮತ್ತು ಕೊಪ್ಪ ರೂರಲ್ ರೂಟಲ್ಲಿ. ಸೊ ಟೈಮಿಗೆ ಆಲ್ಮೋಸ್ಟ್ ಒಂದು 8:30 ಆಗಿದೆ. ಸೊ ವೆದರ್ ಚೆನ್ನಾಗಿದೆ, ಸೊ ಲೈಟಾಗಿ ಜಡಿ ಮಳೆ ಬರ್ತಿದೆ. ಸೊ ಹಾಗೆ ಹೋಗ್ತಾ ಕುವೆಂಪು ಸರ್ ಬಗ್ಗೆ ಮತ್ತು ಅವರು ನಮ್ಮ ಕರ್ನಾಟಕ ಮತ್ತು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂಥ ಅಪಾರ ಕೊಡುಗೆಯ ಬಗ್ಗೆ ಒಂದು ಮಾತಾಡ್ತಾ ಹೋಗೋಣ ಬನ್ನಿ. ಸೊ ಹಾಗೆ ವಿಡಿಯೋ ನೋಡ್ತಾ ಲೈಕ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡಿಗೆ ಎನ್ನುವ ಒಂದು ಊರಲ್ಲಿ December 29, 1904 ಕುವೆಂಪು ಅವರ ಜನನ ಆಗುತ್ತೆ. ಸೊ ಅವರ ತಾಯಿ ಸೀತಮ್ಮ ಮತ್ತು ತಂದೆ ವೆಂಕಟಪ್ಪ ಅಂತ. ಸೊ ಅವರ ಹುಟ್ಟಿದ ನಂತರ ಅವರ ಬಾಲ್ಯ ಹಾಗೂ ವಿದ್ಯಾಭ್ಯಾಸ ಎಲ್ಲ ತೀರ್ಥಹಳ್ಳಿ ಮತ್ತು ಕುಪ್ಪಳ್ಳಿನಲ್ಲೇ ನಡೆಯುತ್ತದೆ. ಸೊ ಕುವೆಂಪು ಅವರು 12ನೇ ವಯಸ್ಸಲ್ಲಿದ್ದಾಗಲೇ ಅವರ ತಂದೆ ತೀರ್ಕೋತಾರೆ. ಅದಾದ ನಂತರ ಅವರ ಎಜುಕೇಷನ್ ತೀರ್ಥಹಳ್ಳಿನಲ್ಲಿ ಮುಗಿಸ್ಕೊಂಡು ಹೈಯರ್ ಎಜುಕೇಷನ್ಗೆ ಅಂತ ಮೈಸೂರಿಗೆ ಹೋಗ್ತಾರೆ. ಸೊ ಮೈಸೂರಲ್ಲಿ ಮಹಾರಾಜ ಕಾಲೇಜ್ ಜಾಯ್ನ್ ಆಗಿ 1929 ಕನ್ನಡನ ಮೇಜರ್ ಸಬ್ಜೆಕ್ಟಾಗಿ ಇಟ್ಕೊಂಡು ಅವರು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡ್ಕೋತಾರೆ. ಮತ್ತು ಅದೇ ಇಸ್ವಿನಲ್ಲಿ ಅವರು ಓದಿದ್ದಂಥ ಮಹಾರಾಜ ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿ ಸೊ ತಮ್ಮ ಕರಿಯರನ್ನು ಶುರು ಮಾಡ್ತಾರೆ. ತಮ್ಮ ವೃತ್ತಿ ಜೀವನದ ಜೊತೆಗೆ ಬರವಣಿಗೆಯನ್ನು ಶುರು ಮಾಡುವಂಥ ಕುವೆಂಪುರವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಹಲವಾರು ಕತೆ, ಕಾದಂಬರಿ, ಪದ್ಯ, ಗದ್ಯ, ನಾಟಕಗಳು ಹಾಗೂ ಜೀವನ ಚರಿತ್ರೆಗಳನ್ನು ರಚನೆ ಮಾಡಿಕೊಡ್ತಾರೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಇದು ನಮ್ಮ ಕರ್ನಾಟಕದ ರಾಷ್ಟ್ರಗೀತೆ. ಸೊ ಈ ರಾಷ್ಟ್ರಗೀತೆ ರಚಿಸಿದ ಕುವೆಂಪು ಅವರಿಗೆ ರಾಷ್ಟ್ರಕವಿಯನ್ನು ಬಿರುದು ಕೂಡ ಬರುತ್ತೆ. ಸೊ ಇದರ ಜೊತೆಗೆ ಇವರ ಮತ್ತೊಂದು ಮಹಾಕಾವ್ಯ ಆದಂತಹ ಶ್ರೀ ರಾಮಾಯಣ ದರ್ಶನಂಗೆ 1967 ಜ್ಞಾನಪೀಠ ಪ್ರಶಸ್ತಿ ಕೂಡ ದೊರಕುತ್ತೆ. ಸೊ ಇದರ ಮೂಲಕ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಮೊದಲ ಕವಿ ಇವರಾಗ್ತಾರೆ. ಸೊ ಇಂಥ ಮಹಾನ್ ಕವಿ ಮನೆಗೆ ಇವತ್ತು ನಾವು ಹೋಗ್ತಾ ಇರೋದು ತುಂಬಾ ಖುಷಿಯಾಗಿರುವಂಥ ವಿಚಾರ. ಸೊ ಇವರ ಅಗಲಿಕೆಯ ನಂತರ ಸೊ ಇವರ ಮನೆಯನ್ನ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿ ಸೊ ಅವರು ಬಳಸ್ತಿದ್ದಂಥ ಪ್ರತಿಯೊಂದು ವಸ್ತುಗಳನ್ನು ಕೂಡ ಹಾಗೂ ಅವರು ಬರೆದಂಥ ಪುಸ್ತಕಗಳು, ಅವರಿಗೆ ಬಂದಂಥ ಪ್ರಶಸ್ತಿಗಳು ಎಲ್ಲನೂ ಕೂಡ ಪ್ರದರ್ಶನಕ್ಕಿಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ. ಸೊ ವಿ ಆಲ್ರೆಡಿ ರೀಚ್ಡ್. ಸೊ ಇದು ಕುಪ್ಪಳ್ಳಿ, ಇದು ನಮ್ಮ ರೈಟ್ ಸೈಡ್ಗೆ ಕಾಣ್ತಾ ಇರುವಂಥದ್ದೇ ಕುವೆಂಪು ಅವರ ಮನೆ. ಆಹಾ, ಏನು ಚೆನ್ನಾಗಿ ಕಾಣ್ತಿದೆ ನೋಡ್ರಿ ಈ ಮಳೆಯಲ್ಲಿ, ಈ ವೆದರಲ್ಲಿ ಮನೆ ನೋಡೋದೇ ಒಂದು ಚಂದ. ಬನ್ನಿ ಬನ್ನಿ ಹೋಗೋಣ. ವಾವ್, ಈ ಜಡಿ ಮಳೆಯಲ್ಲಿ ಇಂಥ ಮನೆ ನೋಡೋದಕ್ಕೆ ಬಂದಿರೋದು ತುಂಬಾ ಖುಷಿ ಆಗ್ತಿದೆ. ಸೊ ವೆದರ್ ಅಂತೂ ತುಂಬಾ ಚೆನ್ನಾಗಿದೆ, ಮನೆ ನೋಡೋದಕ್ಕಂತೂ ಇನ್ನೂ ಚೆನ್ನಾಗಿದೆ. ಸೊ ಒಳಗಡೆ ಹೆಂಗಿದೆಯೋ ನನಗಂತೂ ಗೊತ್ತಿಲ್ಲ. ಸೊ ಬನ್ನಿ ಹೋಗೋಣ. ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆಯಲ್ಲವೇ ಗುಡಿಯು ಕಲೆಯ ಬಲಿಯು. ಸೊ ಮನೆ ಒಳಗಡೆ ಎಂಟ್ರ್ ಆದ ತಕ್ಷಣ ಇದು ಕುವೆಂಪುರವರು ಬರೆದಿರೋಂತಹ ಸಾಲುಗಳು ಕಣ್ಣಿಗೆ ಬೀಳ್ತವೆ. ಸೊ ಇದು ಟಿಕೆಟ್ ಕೌಂಟರು, ಪ್ರತಿಯೊಬ್ಬರಿಗೂ ಟಿಕೆಟ್ ಇದೆ. ಸೊ ಬರೀ 10 ರೂಪಾಯಿ ಒಬ್ಬರಿಗೆ ಅಷ್ಟೇ. ಸೊ ಇದು ಟಿಕೆಟ್ ತೊಗೊಳ್ಳುವಂಥದ್ದು. ಮನೆ ಒಳಗಡೆ ಯಾವುದೇ ರೀತಿಯಾದಂತಹ ಫೋಟೋಗಾಗಲಿ ವಿಡಿಯೋಗಾಗಲಿ ಪರ್ಮಿಷನ್ ಇಲ್ಲ. ಸೊ ಪ್ರತಿಯೊಬ್ಬರಿಗೂ ಬೆಳಗ್ಗೆ 9:30 ಸಂಜೆ 6:30 ಟೈಮಿಂಗ್ಸ್ ಇರುತ್ತೆ. ಸೊ ಎಲ್ಲ ಕಡೆ CC ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಮತ್ತು ಮಾಸ್ಕ್ ಖಂಡಿತವಾಗಲೂ ಕಡ್ಡಾಯ. ಸೊ ಮನೆ ಒಳಗಡೆ ಪರ್ಮಿಷನ್ ಇಲ್ಲದೇ ಇರೋದ್ರಿಂದ ಇಲ್ಲಿಂದಲೇ ತೋರಿಸ್ತಾ ಇದ್ದೀನಿ. ಸೊ ಎಷ್ಟು ಚೆನ್ನಾಗಿದೆ ನೋಡಿ ಮನೆ. ಸೊ ಈ ಮನೆ ಬಂದು ಕಂಪ್ಲೀಟಾಗಿ ತೊಟ್ಟಿ ಮನೆ ಶೈಲಿಯಲ್ಲಿದೆ. ಅಂದರೆ ಸೆಂಟ್ರಲ್ಲಿ ಸ್ವಲ್ಪ ಸ್ಪೇಸ್ ಕೊಟ್ಟು ಸುತ್ತ ಹೆಂಚುಗಳನ್ನು ಹಾಕ್ಬಿಟ್ಟು
ಸೊ ಮನೆ ಕಟ್ತಾರಲ್ಲ ಆ ರೀತಿಯಲ್ಲಿದೆ. ಸೊ ತುಂಬಾ ಚೆನ್ನಾಗಿದೆ ಒಳಗಡೆ. ಸೊ ಮನೆಯ ಪ್ರತಿಯೊಂದು ಗೋಡೆಗಳಲ್ಲಿ ಪ್ರತಿಯೊಂದು ಕಡೆಗಳಲ್ಲೂ ಕುವೆಂಪು ಅವರು ಬರೆದಿರುವಂಥ ಸಾಲುಗಳು ಮತ್ತು ಅವರು ಹಾಕೊತಿದ್ದಂಥ ಪ್ರತಿಯೊಂದು ಉಡುಪುಗಳು ಬಟ್ಟೆಗಳು ಮತ್ತು ಯೂಸ್ ಮಾಡ್ತಿದ್ದಂತಹ ಐಟಮ್ಗಳು ಸೊ ಮತ್ತು ಅವ್ರ ಮನೆಗಳಿಗೆ ಅಡುಗೆ ಮಾಡಲಿಕ್ಕೆ ಉಪಯೋಗಿಸಿದಂತಹ ಸಾಮಗ್ರಿಗಳು ಅವರ ಪುಸ್ತಕಗಳು ಪ್ರತಿಯೊಂದನ್ನು ಕೂಡ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ನನ್ನ ಹಿಂದೆ ಕಾಣ್ತಾ ಇರೋದು ಇದು ಎಂಟ್ರೆನ್ಸು ಮತ್ತು ಟಿಕೆಟ್ ಕೌಂಟರ್ ಕೂಡ ಅಲ್ಲೇ ಇದೆ. ಸೊ ಮತ್ತು ಬುಕ್ ಸೆಂಟರ್ ಕೂಡ ಇದೆ. ಸೊ ಪ್ರತಿಯೊಂದು ಬುಕ್ಗಳನ್ನು ಕೂಡ ಅಲ್ಲಿ ಸೇಲ್ ಮಾಡ್ತಾರೆ. 10% MRP ಮೇಲೆ 10% ಡಿಸ್ಕೌಂಟ್ ಇದೆ. ಸೊ ಇದು ರಾಮಾಯಣ ದರ್ಶನಂ ಕುವೆಂಪು ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂಥ ಪುಸ್ತಕ. ಪೂರ್ತಿ ಹಳೆಗನ್ನಡ ಹಾಗೂ ಪದ್ಯ ರೂಪದಲ್ಲಿದೆ ಅಂದರು. ಸೊ ಹಾಗಾಗಿ ಇದರ ಅನುವಾದ ರೂಪವಾದಂತಹ ಗದ್ಯ ಭಾಗದ ಪುಸ್ತಕಗಳನ್ನು ನಾವು ತೊಗೊಂಡಿದ್ದೀವಿ. ಸೊ ಇನ್ನು ಫಸ್ಟ್ ಫ್ಲೋರಲ್ಲಿ ಕಾಣ್ತಾ ಇರುವಂಥದ್ದು ಕುವೆಂಪು ಅವರು ಇದ್ದಂತಹ ಮತ್ತು ಅತಿ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಿದ್ದಂತಹ ಜಾಗ ಅದು. ಅತಿ ಹೆಚ್ಚು ಬುಕ್ಗಳನ್ನು ಕೂಡ ಅಲ್ಲೇ ಕೂತು ಬರೀತಿದ್ರಂತೆ. ಸೊ ಇನ್ನು ಈ ಕಡೆ 3 ಫ್ಲೋರ್ ಏನು ಕಾಣ್ತಿದೆ, ಸೊ ಕೆಳಗಡೆ ಇರುವಂಥದ್ದು ಅಡುಗೆ ಮನೆ ಹಾಗೂ ಅವರ ಊಟದ ರೂಮ್ಗಳು ಬೇರೆ ಕೊಠಡಿಗಳು ಅಲ್ಲಿರುವಂಥದ್ದು. ಸೊ ಫಸ್ಟ್ ಫ್ಲೋರು ಮತ್ತು ಸೆಕೆಂಡ್ ಫ್ಲೋರಲ್ಲಿ ಅವರಿಗೆ ಸಂಬಂಧಪಟ್ಟಂಥ ವಸ್ತುಗಳು ಬಟ್ಟೆಗಳು ಯೂಸ್ ಮಾಡ್ತಿದ್ದಂತಹ ಪ್ರತಿಯೊಂದು ಐಟಮ್ಗಳು ಸೊ ಬಂದಿರುವಂತಹ ಪ್ರಶಸ್ತಿಗಳು ಮತ್ತು ಬರೆದಿರುವಂಥ ಪುಸ್ತಕಗಳು ಪ್ರತಿಯೊಂದು ಕೂಡ ಎಕ್ಸಿಬಿಷನ್ಗೆ ಇಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ. ಸೊ ಇನ್ನು ಈ ಸೈಡಲ್ಲಿ ನನ್ನ ಹಿಂದೆ ಇವಾಗ ಕಾಣ್ತಾ ಇರೋದು ಸೊ ಕೃಷಿಗೆ ಸಂಬಂಧಪಟ್ಟ ಉಪಕರಣಗಳಿಗೆ ಇಡಲಿಕ್ಕೆ ಅಂತೆಯೇ ಸಪ್ರೇಟಾಗಿ ಮಾಡಿರುವಂತಹ ಒಂದು ರೂಮ್ ಅದು. ಸೊ ಅದನ್ನು ಕೂಡ ನೋಡೋಣ ಬನ್ನಿ ಹೇಗಿದೆ ಅಂತ. ಸೊ ಕೃಷಿಗೋಸ್ಕರನೇ ಒಂದು ಸಪ್ರೇಟಾಗಿ ರೂಮನ್ನು ಮಾಡಿ ಅದರಲ್ಲಿ ಉಪಕರಣಗಳಲ್ಲಿ ಇಟ್ಟಿದ್ದಾರೆ ಅಂದರೆ ನಾವು ಕೃಷಿಗೆ ಎಷ್ಟು ಆದ್ಯತೆಯನ್ನು ಕೊಡ್ತೀವಿ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ಬೋದು. ಸೊ ಮಲೆನಾಡು ಮತ್ತು ಶಿವಮೊಗ್ಗ ಕಡೆ ನಮಗೆ ಅತಿ ಹೆಚ್ಚಾಗಿ ಮತ್ತು ಹೇರಳವಾಗಿ ಕಾಣೋದು ಅಂತಂದರೆ ಭತ್ತ ಅಡಿಕೆ ಮತ್ತು ತೆಂಗು. ಸೊ ಅದಕ್ಕೆ ಶೇಖರಣೆ ಮಾಡಲಿಕ್ಕೆ ಮತ್ತು ಅದನ್ನು ಅಡಿಕೆ ಸುಲಿಲಿಕ್ಕಾಗಿರ್ಬೋದು ಬೇಯಿಸೋಕ್ಕಾಗಿರ್ಬೋದು ಅಥವಾ ಭತ್ತ ಕಟಾವು ಮಾಡಲಿಕ್ಕೆ ಶೇಖರಣೆ ಮಾಡಲಿಕ್ಕೆ ಇರುವಂತಹ ಪ್ರತಿಯೊಂದು ವಸ್ತುಗಳು ಮತ್ತು ಎತ್ತುಗಳಿಗೆ ಬೇಕಾದಂಥ ನೇಯ್ಗಲುಗಳು ನಗ ಮತ್ತು ಎತ್ತಿನ ಗಾಡಿ ಮತ್ತು ಬೇರೆ ನಾವು ಮಚ್ಚು ಕುಡುಗೋಲು ಏನಂತ ಕರಿತೀವಿ ಪ್ರತಿಯೊಂದು ಐಟಮ್ಗಳು ಕೂಡ ಇಲ್ಲಿಟ್ಟಿದ್ದಾರೆ. ಸೊ ಸ್ವಲ್ಪ ರೀಸ್ಟೋರ್ ಮಾಡಿದ್ದಾರೆ. ಸೊ ಬಟ್ ಇದು ಒರಿಜಿನಾಲಿಟಿ ಇನ್ನೂ ಕೂಡ ಫೀಲ್ ಮಾಡ್ಬೋದು. ಸೊ ಕವಿಶೈಲ ನೋಡಿಕೊಂಡು ನೆಕ್ಸ್ಟು ನಾವು ಹೊರಟಿದ್ದು ಕುವೆಂಪು ಅವರ ಸಮಾಧಿಯ ಕಡೆ, ಅಂದರೆ ಕವಿ ಮನೆ ಅಂತ ಕರೀತಾರೆ. ಸೊ ಇವರ ಮನೆ ಅಂದರೆ ಕೆಳಗಡೆಯಿಂದ ಅವರ ಮೇಲ್ಗಡೆ ಸಮಾಧಿ ಇರುವಂಥ ಒಂದು ಬೆಟ್ಟ ಇದೆ, ಅಲ್ಲಿ ಒಂದು 1.5 ಕಿಲೋಮೀಟರ್ ಆಗುತ್ತೆ ಅಂತ ಹೇಳಿದರು. ಸೊ ನಾವು ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಕಾರಲ್ಲಿ ಕೂಡ ಹೋಗ್ಬೋದು. ಸೊ ಕಾರಲ್ಲಿ ಹೋದರೆ ಪೂರ್ಣಚಂದ್ರ ತೇಜಸ್ವಿಯವರ ಮೆಮೋರಿಯಲಿಂದ ಲೆಫ್ಟಿಗೆ ತೊಗೊಂಡು ಅಲ್ಲಿಂದ ನೆಕ್ಸ್ಟು ಪಾರ್ಕಿಂಗ್ ಸ್ಪಾಟ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಮತ್ತೆ ನಾವು ನಡ್ಕೊಂಬರ್ಬೇಕು. ಸೊ ನಾವು ನಡ್ಕೊಂಡೇ ಹೋಗೋಣ ಅಂತ ಟ್ರೈ ಮಾಡಿದ್ವಿ, ಯಾಕಂದರೆ ನೇಚರ್ ಅಷ್ಟು ಚೆನ್ನಾಗಿದೆ ಮತ್ತು ಇಲ್ಲಿ ನಡೀಲಿಕ್ಕೆ ಫೆಸಿಲಿಟಿ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ಸೊ ಹೋಗ್ತಾ ಇದ್ದೀವಿ ಅಲ್ಲಿಗೆ, ಲೆಟ್ಸ್ ಸೀ. ಸೊ ಕವಿ ಮನೆಯಿಂದ ಹೊರಗಡೆ ಬಂದಮೇಲೆ ತಲೆಯಲ್ಲಿ ಇನ್ನೂ ಅದೇ ಓಡ್ತಿದೆ, ಯಾಕಂತಂದರೆ ಅಷ್ಟು ಚೆನ್ನಾಗಿದೆ. ಸೊ ಕುವೆಂಪು ಅಂದರೆ ಜಸ್ಟ್ ನಾವು ಜ್ಞಾನಪೀಠ ತಂದುಕೊಟ್ಟ ಕವಿ, ಸೊ ರಾಷ್ಟ್ರಕವಿ ಅಂತ ಮಾತ್ರ ಅಂದ್ಕೊಂಡಿದ್ವಿ. ಸೊ ಆ್ಯಕ್ಚುಲಿ ಕುವೆಂಪು ಅವರು ಏನಂತ ಗೊತ್ತಾಗಬೇಕು ಅಂದರೆ ಅವರ ಮನೆಗೆ ಬಂದು ಸೊ ಕನ್ನಡಕ್ಕೆ ಕರ್ನಾಟಕಕ್ಕೆ ಕೊಟ್ಟಿರುವಂಥ ಕೊಡುಗೆಗಳನ್ನು ಖಂಡಿತವಾಗ್ಲೂ ನೋಡಬೇಕು. ಸೊ ನಾವು ಬೆಟ್ಟದ ಮೇಲೆ ಬಂದ್ವಿ. ಇದು ಕಾರಲ್ಲಿ ಬಂದರೆ ಗಾಡಿನ ಇಲ್ಲಿ ಪಾರ್ಕ್ ಮಾಡಬೇಕಾಗ್ತದೆ. ಸೊ ಇಲ್ಲಿಂದ ಜಸ್ಟ್ ಒಂದು 200 ಮೀಟರ್ ವಾಕಿಂಗ್ ಡಿಸ್ಟೆನ್ಸ್ ಇದೆ ಅಷ್ಟೇ. ಸೊ ನಾವು ನಡ್ಕೊಂಡು ಬಂದಿದ್ದು ಈ ರೂಟಲ್ಲಿ. ಸೊ ಕೆಳಗಡೆಯಿಂದ ನಡ್ಕೊಂಬಂದರೆ ಸೀದಾ ಈ ರೂಟಲ್ಲಿ ಬರ್ತೀವಿ. ಸೊ ಕಾರಲ್ಲಿ ಬಂದರೂ ಕೂಡ ಇದೇ ರೂಟಿಗೆ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿಂದ ಎಂಟ್ರೆನ್ಸ್ ಜಸ್ಟ್ ಒಂದು 100-150 ಮೀಟರ್ ಇದೆ ಅಷ್ಟೇ, ಹೆಚ್ಚಿಲ್ಲ. ಸೊ ಇಷ್ಟು ಬೆಟ್ಟದ ಮೇಲೆ ಇಷ್ಟು ದಪ್ಪ ದಪ್ಪ ಕಲ್ಗಳನ್ನು ಇಟ್ಟು ಡಿಸೈನ್ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಈ ಕಲಾಕೃತಿಯ ಶಿಲ್ಪಿಗಳು KT ಶಿವಪ್ರಸಾದ್ ಅಂತ, ಇಲ್ಲಿ ಬೋರ್ಡಲ್ಲಿ ನೋಡ್ಬೋದು ಅವರ ಹೆಸರನ್ನು ಹಾಕಿದ್ದಾರೆ. ಸೊ ಕವಿಶೈಲದ ಬಗ್ಗೆ ಕುವೆಂಪು ಅವರು ಬರೆದಿರುವಂತಹ ಒಂದು ಸಾಲುಗಳನ್ನ ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಸೊ ತುಂಬಾ ಚೆನ್ನಾಗಿದೆ, ಓದು ಒಂದ್ಸಲ. ಹೋಗಿರ್ತಾರಲ್ಲ ಆಲ್ರೆಡಿ. ಇದೆಲ್ಲ ಇವರು ಆರ್ಟಿಫಿಷಿಯಲ್ ಆಗಿ ಮಾಡಿರೋದು. ಸೊ ನಮ್ಮ ಎದುರುಗಡೆ ಕಾಣ್ತಾ ಇದೆಯಲ್ಲ, ಅದೇ ಕುವೆಂಪು ಅವರ ಸಮಾಧಿ.
ಇದು ಅವರ ಧ್ಯಾನಪೀಠ ಆದ್ದರಿಂದ ಸೊ ಅವರ ಸಮಾಧಿನೂ ಕೂಡ ಇಲ್ಲೇ ಮಾಡಲಾಗಿದೆ. ಸೊ ಈ ಸಮಾಧಿಯ ಪಕ್ಕ ಒಂದು ಕಲ್ಲಿದೆ, ಆ ಕಲ್ಲು ಮೇಲೆ ಅವರ ಹುಟ್ಟಿದ ದಿನಾಂಕ ಮತ್ತು ಮರಣದ ದಿನಾಂಕ ಎರಡೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ 11/11/1994 ಇಂಥ ಒಬ್ಬ ಮಹಾಕವಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ. ಸೊ ಅದರ ಏನೋ ಸ್ಮರಣಾಪೂರ್ವಕವಾಗಿ ಈ ಒಂದು ಸುತ್ತ ಏನು ಡಿಸೈನ್ ಕಾಣ್ತಿದೆ ಕಲ್ಲಿನದ್ದು, ಸೊ ಅದನ್ನು ರೆಡಿ ಮಾಡಿದ್ದಾರೆ. ಸೊ ಇದನ್ನು ಸ್ಟೋನ್ ಎಂಜ್ ಅಂತ ಕರೀತಾರೆ. ಸೊ ಇದನ್ನು ಡೊನೇಟ್ ಮಾಡಿದ ಅಂಥವರು ಕಾಫಿ ಡೇ ಸಂಸ್ಥಾಪಕರಾದಂಥ ಸಿದ್ಧಾರ್ಥ ಹೆಗಡೆ ಅವರು. ಸೊ ಇಂದಿನ ದುರಾದೃಷ್ಟ ಏನಂತಂದರೆ ಸಿದ್ಧಾರ್ಥ ಹೆಗಡೆ ಅವರು ಕೂಡ ನಮ್ಮ ಜೊತೆ ಇಲ್ಲ, ಕುವೆಂಪು ಅವರು ಕೂಡ ನಮ್ಮ ಜೊತೆ ಇಲ್ಲ. ಸೊ ಮತ್ತು ಈ ಸ್ಥಳದ ಮತ್ತೊಂದು ಪ್ರಾಮುಖ್ಯತೆ ಏನಂತಂದರೆ ಕುವೆಂಪು ಅವರ ಧ್ಯಾನಪೀಠ ಕೂಡ ಇಲ್ಲಿ ನಾವು ಕಾಣಬಹುದು. ಸೊ ಈ ಧ್ಯಾನಪೀಠದಲ್ಲಿ ಕುವೆಂಪು ಅವರು ಬಂದು ಇಲ್ಲಿ ಧ್ಯಾನ ಮಾಡ್ತಿದ್ದಂಥ ಒಂದು ಜಾಗ ಇದು. ಈ ಧ್ಯಾನಪೀಠದ ಮತ್ತೊಂದು ವಿಶೇಷತೆ ಏನಂತಂದರೆ ಮೂರು ಮಹಾನ್ ವ್ಯಕ್ತಿಗಳ ಸಹಿ ಕೂಡ ಇಲ್ಲಿದೆ. ಸೊ ಟಿ ಎಸ್ ವೆಂಕಣ್ಣಯ್ಯ, ಬಿ ಎಂ ಶ್ರೀ ಹಾಗೂ ಕುವೆಂಪು ಅವರ ಸಿಗ್ನೇಚರ್ ಕೂಡ ಇಲ್ಲಿ ನಾವು ಕಾಣ್ಬೋದು. 1936 ಸಾಹಿತ್ಯ ಸಮ್ಮೇಳನ ಪ್ರೋಗ್ರಾಮ್ ಇರುತ್ತೆ ಚಿಕ್ಕಮಗಳೂರಲ್ಲಿ. ಅದೇ ಟೈಮಲ್ಲಿ ಕುಪ್ಪಳ್ಳಿನಲ್ಲಿ ಸಹ ಬಂದು ಎರಡು ದಿನ ಉಳ್ಕೊಂಡಿರುವಂಥ ಟೈಮಲ್ಲಿ ಈ ಒಂದು ಕವಿಶೈಲಕ್ಕೆ ಬಂದು ಸಿಗ್ನೇಚರ್ ಮಾಡಿರುವಂಥದ್ದು. ಸೊ ಇದನ್ನು ನಾವು ಕಳ್ಕೊಳ್ಳೋದು ಬೇಡ, ಇದ್ರ ಮೇಲೆ ಬೇರೇನು ಸಿಗ್ನೇಚರ್ ಮಾಡೋದು ಬೇಡ ಅಂತ ಅಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಆದರೂ ನಮ್ಮ ಜನ ಹೇಳಿ ಕೇಳ್ತಾರೆ ಕಲ್ಲ ಮೇಲೆ ಕೆತ್ತಿ ಕೆತ್ತಿ ಅದನ್ನು ಕೂಡ ಹಾಳು ಮಾಡ್ತಾರೆ, ಇವ್ರ ಹೆಸರು ಕೂಡ ಹಾಳು ಮಾಡ್ಕೋತಾರೆ. ಸೊ ನಾವ್ಯಾರು ಅದನ್ನು ಮಾಡೋದು ಬೇಡ. ಸೊ ಇದನ್ನು ಹೀಗೆ ಉಳಿಸ್ಕೊತಾ ಹೋಗೋಣ. ಸೊ ನಮ್ಮ ಕನ್ನಡಕ್ಕೆ, ನಮ್ಮ ಕರ್ನಾಟಕಕ್ಕೆ ನಮ್ಮ ಕೊಡುಗೆನ ಉಳಿಸ್ಕೊತಾ ಹೋಗೋಣ. ಸೊ ಈಗಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ವಂದೇ ಮಾತರಂ.